ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ ಸಂಜೆ 4:30. ಇವತ್ತಿನ ವ್ಲಾಗ್ ಒಂದು ಸ್ಪೆಷಲ್ ವ್ಲಾಗ್ ಅಂತ ಹೇಳ್ಬೋದು. ಯಾಕಂದರೆ ಯಾರಿಗೇ ಆಗಲಿ ಮನೆ ಕಟ್ಸೋದು, ಕಾರ್ ತೊಗೊಳ್ಳೋದು ಲೈಫಲ್ಲಿ ಒನ್ ಟೈಮು ಅಥವಾ ನಾವು 2 ಟೈಮ್ಸ್ ತೊಗೋಬೋದು. ಸೊ ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು. ನಾನು ಕೂಡ ಈ ದಿವಸಕ್ಕೋಸ್ಕರ ಕಾಯಕತ್ತಿದ್ದೀನಿ. ನೀವೆಲ್ಲ ಕೇಳ್ತಾ ಇದ್ರಿ ತುಂಬ ಸಾರಿ, ನೀವಿನ್ನೂ ಯಾಕೆ ಕಾರ್ ತೊಗೊಂಡಿಲ್ಲ ಅಂತೇಳಿ. ರೀಸೆಂಟಾಗಿ ಆಯುಧ ಪೂಜೆ ವ್ಲಾಗಲ್ಲೂ ಕೂಡ ತುಂಬ ಜನ ಕೇಳಿದರು ನೀವು ಯಾಕೆ ಇನ್ನೂ ಕಾರ್ ತೊಗೊಂಡಿಲ್ಲ ಅಂತೇಳಿ. ನಾವು ಆಯುಧ ಪೂಜೆ ಮಾಡೋ ದಿನ ನಾನು ಹೇಳಿರಲಿಲ್ಲ, ನಾವು ಕಾರ್ ತೊಗೊಳ್ಳೋ ದಿನವೇ ನಿಮಗೆ ಸರ್ಪ್ರೈಸಾಗಿ ಹೇಳೋಣ ಅಂದ್ಕೊಂಡು ಹೇಳಿರಲಿಲ್ಲ. ನಾವು ಆಗಸ್ಟ್ 15ಗೆ ಬುಕ್ ಮಾಡಿ ಬಂದಿದ್ವಿ. ಇವತ್ತು ಫೈನಲಾಗಿ ಕಾರು ಬರತತ್ತಿ. ತುಂಬ ಆಸೆ ಇತ್ತು, ನಾವೆಲ್ಲ ವೇಟ್ ಮಾಡತ್ತಿದ್ವಿ. ಮೇನ್ ಯಾರು ವೇಟ್ ಮಾಡತ್ತಿದ್ರು ಅಂದರೆ ಚಿಂಟು ವೇಟ್ ಮಾಡತ್ತಿದ್ದ. ಅವನಿಗೆ ಕಾರ್ ಅಂದರೆ ಭಾಳ ಇಷ್ಟ. ನಮ್ಮ ಮನೆಯಲ್ಲಿ ಯಾರೇ ಕಾರ್ ತೊಗೊಂಡು ಬಂದರು, ಗೆಸ್ಟ್ ಯಾರು ಬರ್ತಿದ್ರಲ್ಲ ಅವ್ರ ಜೊತೆ ಒಂದು ರೌಂಡ್ ಹೋಗಿ ಬಂದಾಗಲೇ ಸಮಾಧಾನ ಅವನಿಗೆ, ಅಷ್ಟು ಇಷ್ಟಪಡ್ತಾನೆ ಅವನು. ನಮ್ಮ ಮನೆಯವ್ರು ಯಾವಾಗಲೂ ಹೇಳೋರು, ನಾವೇನಾದರೂ ಕಾರ್ ತೊಗೊಂಡ್ರೆ ಅವನು ಬರೀ ಊಟ ನಿದ್ದೆ ಎಲ್ಲ ಅಲ್ಲೇ ಮಾಡಿಬಿಡ್ತಾನೆ ನೋಡು ಅಂಥೇಳಿ. ಸೊ ಫೈನಲಾಗಿ ಇವತ್ತು ಕಾರ್ ಬರತ್ತತ್ತಿ. ಈಗ 4:30 ಆಗೈತಲ್ಲ ಸಂಜೆ, ಎಲ್ಲರೂ ರೆಡಿಯಾಗಿದ್ದೇವೆ. ಬೆಳಗ್ಗೆ ಹೋಗ್ಬೋದಾಗಿತ್ತು, ಬಟ್ ಏನಂದರೆ ಇಬ್ಬರು ಸ್ಕೂಲ್ಗೆ ಹೋಗಿರ್ತಾರೆ, ಶ್ರೇಯಸ್ ಮತ್ತು ಚಿಂಟು. ಅವ್ರನ್ನ ಬಿಟ್ಟು ನಾವಷ್ಟೇ ತರೋದು ನಮಗೂ ಯಾಕೋ ಅಷ್ಟು ಖುಷಿ ಅನಿಸ್ಲಿಲ್ಲ. ಅವರೆಲ್ಲರೂ ಕೂಡಿ ಮಕ್ಕಳು ನಾವೆಲ್ಲರೂ ಕೂಡಿ ತಂದ್ರೇ ಅದೊಂಥರ ಖುಷಿ. ಸೊ ಅವ್ರಿಗೋಸ್ಕರ ವೇಟ್ ಮಾಡತ್ತಿದ್ವಿ. ಈಗ ಅವರು ಸ್ಕೂಲಿಂದ ಬಂದರು 4 ಗಂಟೆಗೆ. 4:30 ಎಲ್ಲರೂ ರೆಡಿಯಾಗೇವಿ. ಜಸ್ಟ್ ನಾನು ತಲೆ ಅಷ್ಟು ಬಾಚ್ಕೋಬೇಕಷ್ಟು. ನಮ್ಮ ಮನೆಯವರು ಕಾರ್ ಶೋರೂಮ್ಗೆ ಹೋಗಿದ್ದಾರೆ, ಸ್ವಲ್ಪ ಡಾಕ್ಯುಮೆಂಟ್ದೆಲ್ಲ ಮುಗಿಸಿ ಬಂದ್ರಾಯ್ತು ಅಂತ. ಅಂದರೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಡಾಕ್ಯುಮೆಂಟ್ ಎಲ್ಲ ಮಾಡಿಕೊಂಡು ಅದೆಲ್ಲ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಪ್ರೊಸೀಜರು, ನಾನೆಲ್ಲ ಮುಗಿಸ್ಕೊಂಡು ಬರ್ತೇನೆ. ಸೀದಾ ಹೋಗಿ ಕಾರ್ ತೊಗೊಂಡು ಬಂದ್ರಾಯ್ತು ಅಂತೇಳಿ ಹೋಗಿದ್ದಾರೆ. ಅವ್ರಿಗೋಸ್ಕರ ನಾವು ವೇಟ್ ಮಾಡತ್ತೀವಿ. ನಾನು ಭಾಳ ಅರ್ಜೆಂಟ್ ಒಳಗೆ ರೆಡಿ ಆದ್ನಿ, ಎಲ್ಲಿ ಬರ್ತಾರೋ ಬರ್ತಾರೋ, ಫುಲ್ ಅರ್ಜೆಂಟ್ ಆಗಿಬಿಡ್ತೈತೇನೋ ಅಂತ. ಬಟ್ ಇನ್ನೂ ಬಂದಿಲ್ಲ ಪುಣ್ಯ, ಯಾಕಂದ್ರೆ ಇಷ್ಟು ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಸೀದಾ ಬಂದ ತಕ್ಷಣ ನಾವು ಶೋರೂಮ್ಗೆನೇ ಹೋಗಬೇಕಾಗ್ತಿತ್ತು. ಮತ್ತು ಏನಂದ್ರೆ ನೀವು ಯಾಕೆ ತೊಗೊಂಡಿಲ್ಲ ಅಂತ ಕೇಳ್ತಿದ್ರಲ್ಲ, ಅದು ಏನಂದರೆ ಮನೆ ಕಟ್ಟಿದ ಮೇಲೆ ನಾವು ತೊಗೋಬೇಕು ಅಂದ್ಕೊಂಡೇನೆ 5 ವರ್ಷ ಹೋಗಿತ್ತು. ಜೊತೆಗೆ ಏನಂದರೆ ನಮ್ಮ ಮನೆಯವ್ರಿಗೆ ತೊಗೊಂಡ್ರೆ ಹೊಸದೇ ತೊಗೋಬೇಕು ಅನ್ನೋದೊಂದು ಭಾಳ ತಲೆಯಾಗ ಅವ್ರಿಗೆ. ನಾನು ಯಾವಾಗಾದರೂ ತೊಗೋರಿ ಅಂದಾಗೆಲ್ಲ ಅವ್ರು ಅದನ್ನೇ ಹೇಳ್ತಾಯಿದ್ರು, ತೊಗೊಳೋ ತೊಗೋತೇವೆ, ಸೆಕೆಂಡ್ ಹ್ಯಾಂಡ್ ಎಲ್ಲ ತೊಗೊಳೋದು ಬೇಡ, ಹೊಸದೇ ತೊಗೊಳ್ಳೋಣ ಅಂದ್ಕೊಂಡು ಇಷ್ಟು ದಿವಸ ಹಿಡಿತು. ಮತ್ತೇನಂದರೆ ನಮಗೆ ಮೇನ್ ಅವಶ್ಯಕತೆ ಇತ್ತದು. ನಾವು 4 ಜನ ಆಗಿರೋದ್ರಿಂದ ಎಲ್ಲೇ ಹೋಗಬೇಕಂದ್ರೂ ಆಟೋ ಮಾಡಬೇಕು ಅಥವಾ ಕಾರ್ ಬುಕ್ ಮಾಡ್ಕೋಬೇಕು, ಈ ಥರ ಆಗತ್ತಿತ್ತು. ಸೊ ಈಗ ಅವಶ್ಯಕತೆ ಇರೋದರಿಂದ ಬುಕ್ ಮಾಡಿದ್ವಿ. ಸ್ವಲ್ಪ ಟೈಮ್ನು ಹಿಡಿತು. ಆಗಸ್ಟ್ 15ರಿಂದ ಅಂದರೆ ಈಗ ಹೆಚ್ಚು ಕಮ್ಮಿ ಇನ್ನೊಂದು ವಾರಕ್ಕೆ 3 ತಿಂಗಳು ಆಗೋಕ್ಕೆ ಬಂತು. ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ 15ಕ್ಕೆ 3 ತಿಂಗಳು ಆಗೋಕ್ಕೆ ಬಂದಿತ್ತು, ಈಗ ಸಿಗತ್ತತ್ತಿ. ಅವ್ರು ಅನ್ನತ್ತಿದ್ರು ನಿಮ್ದು ಇಷ್ಟು ಬೇಗ ಸಿಗತ್ತಿರೋದು, ಲಾಸ್ಟ್ ಜನವರಿ ಒಳಗೆ ಬುಕ್ ಮಾಡಿರೋರ್ದು ಕೂಡ ಇನ್ನೂ ಸಿಕ್ಕಿಲ್ಲ ಅಂತ ಅನ್ನತ್ತಿದ್ರು. ಆಮೇಲೆ ನಮ್ಮ ಮನೆಯವರಿಗೆ ವೈಟ್ ಕಲರಲ್ಲೇ ಬೇಕನ್ನೋದೊಂದಿತ್ತು, ಸೊ ವೈಟಲ್ಲೇ ಬುಕ್ ಮಾಡಿದ್ದೇವೆ. ಅದು ಯಾವ ಕಾರು ಏನು ಅಂಥೇಳಿ ನಾನು ನಿಮಗೆ ಡೀಟೇಲಾಗಿ ಶೋರೂಮ್ಗೆ ಹೋದ್ಮೇಲೆ ಸರ್ಪ್ರೈಸಾಗಿ ತೋರಿಸ್ತೇನೆ. ಈಗ ಆಲ್ರೆಡಿ ನಮ್ಮ ಮನೆಯವ್ರು ಕೂಡ ಇವತ್ತು ರಜಾ ಹಾಕಿದ್ರು, ಇನ್ನು ಡ್ಯೂಟಿಗೆ ಹೋಗಿ ಬರೋದು ಅದೆಲ್ಲ ಆಗಂಗಿಲ್ಲ ಅಂತ. ಆಲ್ರೆಡಿ ನಮ್ಮ ಮನೆಯವರು ಸ್ವೀಟ್ಸ್ ಕೊಡೋಕ್ಕೆ ಸ್ವೀಟ್ಸು ತಂದಿಟ್ಬಿಟ್ಟರು. ಇದು ಶೋರೂಮ್ ಒಳಗೆ ಕೊಡೋಕೆ, ಮತ್ತು ಇಲ್ಲಿ ನಮ್ಮ ನೇಬರ್ಸ್ ನಮ್ಮ ಅಕ್ಕಪಕ್ಕ ಇರೋರಿಗೆ ಮತ್ತು ನಮ್ಮ ಕ್ಲೋಸ್ ಇರೋರಿಗೆಲ್ಲ ಕೊಡೋಕ್ಕಂತೇಳಿ ಬಂದು ಇಟ್ಟರು. ಮತ್ತು ಯಾರ ಫೇವ್ರೇಟ್ ಸ್ವೀಟ್ಸ್ ಅಂದರೆ ಇವತ್ತು ತಂದಿರೋದು ಕ್ಯಾಶ್ಯೂ ರೋಲ್ಸು, ನಮ್ಮ ಚಿಂಟೂನ್ ಫೇವ್ರೇಟ್ ಸ್ವೀಟ್ಸು. ನಾವು ಕೂಡ ಇನ್ನೇನಿಲ್ಲ, ಸೀದಾ ಶೋರೂಮ್ ಕಡೆ ಹೋಗಬೇಕು. ಕಾರಿಗೆ ಹಾರ ಸಹಿತ ತಂದಿಟ್ಟಾರೆ ಅವರು, ಅದನ್ನು ಮರ್ತೇ ಬಿಡ್ತಾ ಇದ್ದೆ. ಈಗ ನಿಮ್ಮ ಜೊತೆ ಮಾತಾಡ್ತಾ ನೆನಪಾಯ್ತು ಎಲ್ಲಿ ಮರ್ತೆ ಹೋಗ್ತಿದ್ವೋ ಏನೋ, ಅದನ್ನು ಕೂಡ ತೆಗೆದಿಟ್ಕೋಬೇಕು. ಸೊ ತಲೆ ಎಲ್ಲ ಬಾಚಿಕೊಂಡು ಅದಾದಮೇಲೆ ನಾನು ಸಿಗ್ತೇನೆ. ಚಿಂಟು ಕೂಡ ರೆಡಿಯಾಗಿ ಕುಂತ ನೋಡ್ರಿಲ್ಲೇ. ಹಾಯ್ ಚಿಂಟು. ಅವನಿಗೆ ಪೌಡ್ರ್ ಅಷ್ಟು ಹಚ್ಚಬೇಕಷ್ಟು, ಪೌಡ್ರ್ ಹಚ್ಚಿ ತಲೆ ಬಾಚಬೇಕು. ಅವನಿಗೆ ಆರ್ಮಿ ಶರ್ಟ್ ಭಾಳ ಇಷ್ಟ ಅಂತ ನೋಡ್ರಿ, ಆರ್ಮಿ ಶರ್ಟ್ ಹಾಕ್ಕೊಂಡು ಕುಂತ್ಕೊಂಡು ಆ ಕಲರ್ ಭಾಳ ಇಷ್ಟ ಅವನಿಗೆ. ಮೊನ್ನೆ ದೀಪಾವಳಿ ದಿವಸ ಅದನ್ನ ಹಾಕ್ಕೊಂಡಿದ್ದ, ಇನ್ನೊಂದು ಹಾಕೋ ಅಂದರೂ ಇಲ್ಲ ನನಗಿದ ಬೇಕಂದ. ನೋಡ್ರಿ ಬೇಗ ಬೇಗ ತಲೆ ಅಷ್ಟು ಬಚ್ಕೊಂಡು ನಮ್ಮ ಮನೆಯವ್ರಿಗೊಂದು ಕಾಲ್ ಮಾಡಬೇಕು, ವೇಟ್ ಮಾಡತ್ತೇವೆ ನಾವು. ಮೇನ್ ಚಿಂಟು ವೇಟ್ ಮಾಡತ್ತಾನು, ಅವ್ನು ಇವತ್ತು ಸ್ಕೂಲೊಳಗೆಲ್ಲ ಬರೀ ಅದನ್ನೇ ಧ್ಯಾನ ಮಾಡಿದಾನ. ಫ್ರೆಂಡ್ಸ್ಗೆಲ್ಲ ಹೇಳ್ಬಂದಾನು, ಹೌದಲ್ಲ ಚಿಂಟು, ಫ್ರೆಂಡ್ಸ್ಗೆಲ್ಲ ಹೇಳ್ಬಂದಾನು ನಾವೆಲ್ಲ ನಾವು ಕಾರ್ ತೊಗೊಳತ್ತೇವೆ ಇವತ್ತು ಅಂತ ಹೇಳಿ. ಹೇಳು ಹಾಯ್ ಹೇಳ್ಬಿಡು, ಏನು ತೊಗೊಳತ್ತೇವೆ ಹೇಳಿ ಇವತ್ತು? ಸ್ವೀಟ್ ಕಾರ್. ಕಾ
ಕಾರ್ ಶೋರೂಮ್ ಇಂದ ಬರ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಎಲ್ಲ ನಾನು ರೆಡಿ ಮಾಡ್ಕೊಳತಿದ್ನಿ. ಕರ್ಪೂರ, ಊದಿನ ಕಡ್ಡಿ, ಬಾಳೆಹಣ್ಣು ಎಲ್ಲ. ಇದನ್ನ ಚಿಂಟು ತೆಗ್ದಾನ ವಿಡಿಯೋ, ಹಂಗಾಗಿ ಸ್ವಲ್ಪ ಕ್ಯಾಮ್ರಾ ಶೇಕ್ ಮಾಡಿದಾನ ನೋಡ್ರಿ. ನಿಮ್ಗೆ ಗೊತ್ತಾಗ್ತಿರ್ಬೋದು ಫಸ್ಟ್ ಟೈಮ್ ಅವನು ವಿಡಿಯೋ ಮಾಡಿದ್ದು, ಅವ್ನ ಕೈಯಾಗ ಕೊಟ್ಟಿದ್ದೆ. ಶೋರೂಮ್ ಒಳಗೂ ಪೂಜೆ ಆಗ್ತೈತಿ, ಬಟ್ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ವಿ. ಅಷ್ಟೆಲ್ಲ ಟೈಮ್ ಆಗೋದಿಲ್ಲ, ಯಾಕಂದ್ರೆ ನಾವು ಮನೆಗೆ ಬಿಡೋಕನ ಟೈಮ್ ಆಗತ್ತೈತಿ, ಇನ್ನು ಅಲ್ಲಿ ಹೋಗಿ ಬರೋಕ್ಕೂ ಭಾಳ ಟೈಮ್ ಆಗ್ತೈತಲ್ಲ. ಹಾಗಾಗಿ ಇಲ್ಲೇ ನಮ್ಮ ಏರಿಯಾ ಒಳಗೆ ಒಂದು ದೇವಸ್ಥಾನ ಐತಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂಥೇಳಿ, ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋನು ಅಂಥೇಳಿ ಎಲ್ಲ ನಾನು ರೆಡಿ ಮಾಡ್ಕೊಳತಿದ್ನಿ. ಭಾಳ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಇದ್ನಿ ನಾನು, ಹಾಗಾಗಿ ಅವ್ನ ಕಡೆಯೇ ಕೊಟ್ಟಿನಿ ಮೊಬೈಲು. ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಅನ್ಸಾತಿರ್ಬೋದು ನೋಡುವಾಗ, ಕ್ಯಾಮ್ರಾ ಶೇಕ್ ಆಗತ್ತೆ ಭಾಳ. ಒಂದು ಕಾಯಿನೂ ತೊಗೊಂಡೆ ನಾನು, ವರಮಹಾಲಕ್ಷ್ಮಿ ಹಬ್ಬದೊಳಗೆ ತೊಗೊಂಡಿರೋ ತೆಂಗಿನಕಾಯಿ ಇನ್ನೂ ಯೂಸ್ ಮಾಡತ್ತೇನೆ, ಅಷ್ಟು ಉಳಿದವು ಕಾಯಿ. ಪೂಜಾ ಐಟಮ್ಸ್ ಎಲ್ಲ ಈಗ ರೆಡಿ ಮಾಡಿ ಒಂದು ಕಡೆ ಇಡತ್ತೇನೆ. ಆಮೇಲೆ ಕಾರ್ಗೆ ಹಾಕೋ ಹಾರನೂ ಕೂಡ, ಅದಕ್ಕೆ ತುದಿಗೆ ಎರಡು ಸೈಡ್ ನಾವು ಉದ್ದುದ್ದಕ್ಕೆ ಇನ್ನೊಂಚೂರು ದಾರ ಎಕ್ಸ್ಟ್ರಾ ಕಟ್ಟಿದ್ದೀವಿ. ಶ್ರೇಯಸ್ಸೊಂದು ವಿಡಿಯೋ ಕ್ಲಿಪ್ ತೊಗೊಳೋಣ ನೋಡ್ರಿ ಚೆಂಟು. ಅದಾದಮೇಲೆ ನಮ್ಮನ್ನು ಪಿಕಪ್ ಮಾಡೋಕ್ಕೆ ಅಂತಲೇ ಒಂದು ಕಾರ್ ಕಳಿಸ್ಕೊಟ್ಟಿದ್ರು ಶೋರೂಮಿಂದ. ಸೊ ಈಗ ಕರ್ಕೊಂಡು ಹೊಂಟಿದ್ರು ಅವ್ರು ನಮ್ಮನ್ನು ಶೋರೂಮ್ಗೆ. ಶ್ರೇಯಸ್ ಇಲ್ಲೇ ಕೂತ್ಕೊಂಡು ನಾನು ಚಿಂಟು ನೋಡಿ ಫುಲ್ ಖುಷಿ ಅಂದರೆ ಖುಷಿ, ಅವನಿಗೆ ಎಲ್ಲರಿಗಿಂತ ಹೆಚ್ಚು ಖುಷಿ ಇರೋದೇ ಅವನು. ನಮ್ಮ ಮನೆಯಿಂದ ಶೋರೂಮ್ಗೆ ಹೋಗಬೇಕು ಅಂದರೆ 20 ಮಿನಿಟ್ಸ್ ಬೇಕೇ ಬೇಕು. ಆಲ್ರೆಡಿ 5 ಗಂಟೆ ಅಂತೂ ಆಗಿತ್ತು ನಮ್ಮ ಮನೆ ಬಿಡುವಾಗ. ಸೊ ಈಗ ನೋಡ್ರಿ ಶೋರೂಮ್ ಬಂದ್ವಿ. ನಮ್ಮ ಥರನೇ ಇವತ್ತು ಡೆಲಿವರಿಗೆ ಭಾಳ ಕಾರ್ ಇದ್ವು. ಸೊ ಅವರೆಲ್ಲ ಪೂಜೆ ಮಾಡಿಸತ್ತಿದ್ರು ಅಂದ್ರೆ ಅವ್ರದೆಲ್ಲ ಪ್ರೊಸೀಜರ್ ಆದಮೇಲೆ ನಮ್ಮದಿತ್ತು. ಹಂಗೆ 10 ಮಿನಿಟ್ಸ್ ಫ್ರೀಯಾಗಿ ಕೂತ್ಕೊಂಡಿದ್ನಲ್ಲ, ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ ತೊಗೊಂಡೇನಿ. ಹಂಗೆ ಈ ಕಡೆ ನೋಡ್ರಿ ಹೊಸ ಹೊಸ ಕಾರ್ಗಳನ್ನ ನಿಲ್ಲಿಸಿದ್ರು. ಈಗ ನಮ್ಮ ಥರ ಯಾರಾದರೂ ತೊಗೋಬೇಕು ಅಂತ ಅಂದ್ಕೊಂಡವರು ಬಂದು ನೋಡಬೇಕು ಅಂಥೇಳಿ ಇಲ್ಲೆಲ್ಲ ನಿಲ್ಲಿಸಿದಾರು. ಈಗ ನೀವೇನಾದರೂ ತೊಗೋಬೇಕು ಅಂತ ಹೋದರೆ ಇದರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೋ. ಸೊ ನೀವು ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೊಂದು ಐಡಿಯಾ ಬರಲಿ ಅಂಥೇಳಿ ನಾನು ಒಳಗಡೆ ಇರೋ ಕಾರ್ಗಳನ್ನ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ. ವೆನ್ಯೂ ಇದು, ಈ ಕಲರ್ ಕೂಡ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ. ಕಾರ್ ಶೋರೂಮ್ ಒಳಗೆ ನಾನು ವಿಡಿಯೋ ಮಾಡತ್ತಿದ್ನಿ. ಹೊರಗಡೆ ಪೂಜೆ ಶುರು ಆಗಿಬಿಟ್ಟಿತ್ತು, ಆಲ್ರೆಡಿ ಒಂದು 5 ನಿಮಿಷ ಆಗಿಬಿಟ್ಟಿತ್ತು. ಫಾಸ್ಟಾಗಿ ಬಂದು ನಂಗೆ ಗೊತ್ತೇ ಇರಲಿಲ್ಲ. ಈಗ ನಮ್ಮ ಕಾರ್ ಪೂಜೆ ಶುರು ಆಗ್ತೈತಿ.
ಸರಿ ತೊಳಿ ಸರ್, ವಿಡಿಯೋ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಪಪ್ಪ ಜೊತೆ ನೀನು ಪಪ್ಪ ಕೂತ್ಕೊಂಡ್ಬಿಡ್ರಿ. ಈಗ ನಾವು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತೇಳಿ ಇಲ್ಲಿ ಪೆಟ್ರೋಲ್ ಬಂಕ್ ಒಳಗೆ ಅದೇವಿ. ಚಿಂಟು ಆಲ್ರೆಡಿ ನೋಡಿಲ್ಲ, ನಿಂತಾನೆ ಸಣ್ಣ ರೂಪಿಗೆ. ಅವ್ನಿಗೆ ಫುಲ್ ಖುಷಿಯಾಗಿಬಿಟ್ಟತಿ. ನಮ್ಮೆಲ್ಲರಿಗಿಂತ ಹೆಚ್ಚು ಖುಷಿಯಾಗಿರೋದು ಅವನಿಗೆ. ಸೊಸೆಯಸ್ಸು ಇಲ್ಲಿ ಅದಾನು. ಈಗ ಲಾಸ್ಟ್ ನಾವು ನಮ್ಮ ಮನೆ ಹತ್ತಿರ ಇರೋ ಒಂದು ದೇವಸ್ಥಾನಕ್ಕೆ ಬಂದೇವಿ. ಆಲ್ರೆಡಿ ಹೇಳಿದ್ನಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಐತಿ ನಮ್ಮ ಮನೆ ಹತ್ತಿರ. ಅಲ್ಲೊಂದು ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗೋಣ ಅಂತ ಇಲ್ಲಿ ಬಂದಿದ್ವಿ.
ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೇನಿ. ನಿಮ್ಮ ಜೊತೆ ಇವತ್ತಿನ ನಮ್ಮ ಸಂತೋಷದ ದಿನವನ್ನು ಕ್ಷಣವನ್ನು ಹಂಚ್ಕೊಂಡಿದ್ದೇನೆ. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತಿನ ವ್ಲಾಗ್ ಬಗ್ಗೆ ಏನೇ ಅನಿಸಿದ್ರೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಾವು ಕಾರ್ಗೆ ಎಷ್ಟು ಕೊಟ್ವಿ, ಯಾವ ಕಾರ್ ತೊಗೊಂಡ್ವಿ ಅಂತ ಡೀಟೇಲ್ ಆಗಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.